ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆಯು ಹೇಗಿರುತ್ತೆ ಅಂದ್ರೆ ಸರಳತೆಯಿಂದ ಕಠಿಣತೆಯ ಕಡೆಗೆ ಸಿದ್ಧಪಡಿಸಲಾಗಿರುತ್ತೆ. ಹಾಗಾಗಿ ಪ್ರಾರಂಭದ ಪ್ರಶ್ನೆಗಳೆಲ್ಲ ಸುಲಭವಾಗಿಯೇ ಇರುತ್ತವೆ. ನೀವೇನು ಗಾಬರಿಯಾಗಬೇಕಾಗಿಲ್ಲ ಮಕ್ಕಳೇ. ಮೊದಲ ಮೇನ್ನಲ್ಲಿ ಬರುವ 8 ಪ್ರಶ್ನೆಗಳು ವ್ಯಾಕರಣ ಅಂಶಗಳಿಂದ ಕೂಡಿರುತ್ತವೆ. ಮಕ್ಕಳೇ, ಈ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ತಾವು ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮತ್ತು ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ತಮ್ಮ ಅಭ್ಯಾಸಕ್ಕಾಗಿ ಕೊಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿರ್ತೀರಿ. ಮೊದಲನೆಯದಾಗಿ ವಿಲೋಮ ಶಬ್ದದಿಂದಲೇ ಪ್ರಾರಂಭವಾಗಿರುತ್ತೆ. ಇವುಗಳೆಲ್ಲ ಸಾಮಾನ್ಯವಾಗಿ ಪಠ್ಯಪುಸ್ತಕದೊಳಗಿನ ಅಭ್ಯಾಸ ಪುಟಗಳಲ್ಲಿ ಕೊಟ್ಟಿರುವ ಉದಾಹರಣೆಗಳಾಗಿರ್ತವೆ. ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ ಮನುಷ್ಯ, ಮಹಿಳಾ ಕಿ ಸಾಹಸಗಾತ, ಕರ್ನಾಟಕ ಸಂಪದ, ಇಮಾನ್ದಾರೋ ಕೆ ಸಮ್ಮೇಲನ್ ಮೇ, ಇಂಟರ್ನೆಟ್ ಕ್ರಾಂತಿ, ಇವುಗಳ ಅಭ್ಯಾಸದ ಉದಾಹರಣೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳೇ. ಉದಾಹರಣೆಗೆ ಕೆಲವು ಶಬ್ದಗಳನ್ನು ನಾನು ಇಲ್ಲಿ ಹೇಳ್ತೇನೆ. ಸಹಯೋಗ ಶಬ್ದಕ ವಿಲೋಮ ಶಬ್ದ ಅಸಹಯೋಗ, ಅವಶ್ಯಕ ಶಬ್ದಕ ವಿಲೋಮ ಶಬ್ದ ಅನಾವಶ್ಯಕ, ವಿಶ್ವಾಸಕ ಅವಿಶ್ವಾಸ, ರಾತ್ಕ ದಿನ್ನ, ಬೇಇಮಾನ್ ಶಬ್ದಕ ವಿಲೋಮ ಶಬ್ದ ಇಮಾನ್, ಪಾಸ್ ಶಬ್ದಕ ವಿಲೋಮ ಶಬ್ದ ದೂ. ಹೀಗೆ ನೇರವಾಗಿ ವಿಲೋಮ ಶಬ್ದಗಳನ್ನು ಕೇಳಲಾಗುತ್ತೆ. ಇವುಗಳ ಕಡೆ ಗಮನ ಕೊಟ್ಟು ಅಭ್ಯಾಸ ಮಾಡಿದರೆ ತಮಗೆ ಹೆಚ್ಚಿನ ಸಹಾಯವಾಗುತ್ತೆ ಮಕ್ಕಳೇ. ಇನ್ನು ವಚನ ಮತ್ತು ಲಿಂಗಿಗೆ ಸಂಬಂಧಿಸಿದಂತಹ ವ್ಯಾಕರಣಾಂಶಗಳಿಗೆ ಎರಡು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಉದಾಹರಣೆಗೆ, ಚೀಸ್ ಶಬ್ದಕ ಬಹುವಚನ ಶಬ್ದ ಹೇ ಅಂತ ಕೇಳಿದಾಗ ಆಯ್ಕೆಗಳಲ್ಲಿ ಚೀಸೇ ಅಂತ ಇರುತ್ತೆ. ಅದನ್ನು ನೀವು ಬರೆಯಬಹುದು. ಇದು ನೇರವಾಗಿ ಕೇಳಲಾಗುವಂತಹ ಪ್ರಶ್ನೆ. ಮತ್ತೊಂದು ಈ ರೀತಿ ಕೇಳಬಹುದು, ಅಂದ್ರೆ ನಿಮ್ಮ ಲಿಖಿತ ಶಬ್ದೊಮ್ಮೆ ಬಹುವಚನ ಶಬ್ದ ಹೇ ಅಂತ ಕೇಳಬಹುದು. ಆಗ ಅಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. 3 ಏಕವಚನ ಶಬ್ದಗಳಿರ್ತವೆ, 1 ಬಹುವಚನ ಶಬ್ದವಾಗಿರುತ್ತೆ. ಅದನ್ನು ತಾವು ಬರೀಬಹುದು. ಇನ್ನು ಲಿಂಗ ಬಗ್ಗೆ ಕೇಳೋದಾದ್ರೆ, ನಿಮ್ಮ ಲಿಖಿತ ಶಬ್ದೊಮ್ಮೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿ ಆಯ್ಕೆಗಳಲ್ಲಿ ಶ್ರೀಮಾನ್, ಶ್ರೀಮತಿ, ಕವಿ, ಮಯೂರ್ ಅಂತ ಕೊಟ್ಟಾಗ ನೀವು ಶ್ರೀಮತಿ ಅನ್ನುವಂತಹ ಸ್ತ್ರೀಲಿಂಗ ಶಬ್ದವನ್ನ ಬರೀಬಹುದು ಮಕ್ಕಳೇ. ಅಥವಾ ಮಯೂರ್ ಶಬ್ದಕ ಅನ್ಯ ಲಿಂಗ ಶಬ್ದ ಹೇ ಅಂತ ಕೇಳಿ 4 ಆಯ್ಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಮಯೂರಿ ಅನ್ನುವ ಸ್ತ್ರೀಲಿಂಗ ಶಬ್ದವನ್ನ ತಾವು ಬರೀತೀರ ಮಕ್ಕಳೇ. ಈ 3 ವ್ಯಾಕರಣಾಂಶಗಳ ನಂತರ ಮುಂದಿನ ಪ್ರಶ್ನೆ ಪ್ರೇರಣಾರ್ಥ ಕ್ರಿಯಾ. ಈ ವ್ಯಾಕರಣಾಂಶಕ್ಕೆ ಬರೋದಾದ್ರೆ ಪಠ್ಯದಲ್ಲಿರುವ ಗಿಲ್ಲು, ಮೇರಾ ಬಚ್ಪನ್, ಇಮಾನ್ದಾರೋ ಕೆ ಸಮ್ಮೇಳನ್ ಮೇ, ಪಾಠ ಕೆ ಅಂತ್ ಮೇ ಜೋ ಶಬ್ದ ಅಭ್ಯಾಸ ಮೇ ದಿಯೇ ಗಯೆ ಪ್ರೇರಣಾರ್ಥಕ ಶಬ್ದೋ ಕೋ ಅಚ್ಚಿ ತರಹ ಸೇ ಪಡ್ಕರ್ ಯಾದ್ ರಖೇ ತೋ ಬಹುತ್ ಫಾಯ್ದಾ ಹೋಗಾ. SSLC ಪರೀಕ್ಷೆಯಲ್ಲಿ ಇಲ್ಲಿಯ ತನಕ ಸಾಮಾನ್ಯವಾಗಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದವನ್ನೇ ಹೆಚ್ಚಾಗಿ ಕೇಳಲಾಗಿದೆ. ಜೈಸೆ ಚಲಾನ, ಪೀನಾ ಕ ಪಿಲಾನ, ದೇಖಾ ಕ ದಿಖಾನ, ರೋನಾ ಕ ಉಲಾನ. ಇದನ್ನೇ ಸ್ವಲ್ಪ ಬದಲಾಯಿಸಿ ಕೇಳೋದಾದರೆ, ನಿಮ್ಮಲ್ಲಿ ಕಿತ್ತ ಶಬ್ದೊಮ್ಮೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ಶಬ್ದ ಹೇ ಅಂತ ಕೇಳಿ ಆಯ್ಕೆಗಳಲ್ಲಿ ಮಿಲನ, ಮಿಲಾನ, ಮಿಲಾವಟ್, ಮಿಲ್ವಾನ ಈ ರೀತಿ ಕೇಳಿದಾಗ ಮಿಲಾನ ಶಬ್ದವನ್ನೇ ತಾವು ಬರೀಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ ಸಂಧಿಯ ಬಗ್ಗೆ ಕೇಳಬಹುದು. ಸಂಧಿಯಲ್ಲಿ ಸ್ವರ ಸಂಧಿಯ 5 ಪ್ರಕಾರಗಳನ್ನು ತಾವು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿರ್ತೀರಾ. ಪರೀಕ್ಷಾ ದೃಷ್ಟಿಯಿಂದ ಹೇಳೋದಾದ್ರೆ, ಸ್ವರ ಸಂಧಿಯಲ್ಲಿ ಬರುವ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿಯ ಉದಾಹರಣೆಗಳನ್ನ ಪಾಠಗಳ ಕೊನೆಯಲ್ಲಿ ಅಭ್ಯಾಸ ಪಠಗಳಲ್ಲಿ ಕೊಟ್ಟಿರುವ ಕಡೆ ಹೆಚ್ಚು ಗಮನ ಕೊಡಿ. ಸಂಧಿಗಳನ್ನ ಬಿಡಿಸಿದಾಗ ಆ, ಈ, ಉ ಸ್ವರಗಳು ಬಂದರೆ ದೀರ್ಘ ಸಂಧಿ ಆಗುತ್ತೆ. ಉದಾಹರಣೆಗೆ, ಪರ್ವತ್ ಪ್ಲಸ್ ಆರೋಹಣ್ ಪರ್ವತಾರೋಹಣ್, ಗಿರಿ ಪ್ಲಸ್ ಈಶ್ ಗಿರೀಶ್, ಲಘು ಪ್ಲಸ್ ಉತ್ತರ್ ಲಘುತ್ತರ್. ಇನ್ನು ಗುಣಸಂಧಿಯ ಉದಾಹರಣೆಯನ್ನು ನೋಡೋದಾದ್ರೆ, ಪರ್ ಪ್ಲಸ್ ಉಪಕಾರ ಪರೋಪಕಾರ. ವೃದ್ಧಿ ಸಂಧಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಸದಾ ಪ್ಲಸ್ ಏವ್ ಸದೈವ್. ಎಂಡ್ ಸಂಧಿಯ ಉದಾಹರಣೆಯನ್ನು ನೋಡೋದಾದ್ರೆ, ಅತಿ ಪ್ಲಸ್ ಅಂತ್ ಅತ್ಯಂತ. ಇಂತಹ ಶಬ್ದಗಳ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿದರೆ ಅಂಕ ಗಳಿಸಬಹುದು ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ಸಮಾಸದ ಬಗ್ಗೆ ಕೇಳಬಹುದು. ಸಮಾಸದಲ್ಲಿ ಸಾಮಾನ್ಯವಾಗಿ ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸದ ಬಗ್ಗೆನೇ ಈ ತನಕ ಕೇಳಲಾಗಿದೆ ಮಕ್ಕಳೇ. ಕರ್ನಾಟಕ ಸಂಪದ ಪಾಠದ ಅಭ್ಯಾಸದಲ್ಲಿ ಕೊಡಲಾದ ಸಮಾಸ ಶಬ್ದಗಳನ್ನು ತಾವು ಗಮನಿಸಿರ್ತೀರಿ. ಜಲಪ್ರಪಾತ, ರಾಜಮಹಲ್, ದೇಶ ಪ್ರೇಮ್, ದೇಶ ವಿದೇಶ್, ತ್ರಿನೇತ್ರ ಈ ರೀತಿಯ ಶಬ್ದಗಳನ್ನು ಕೇಳಿ ಯಾವುದಾದ್ರೂ ಒಂದು ಸಮಾಸಕ್ಕೆ ಉದಾಹರಣೆ ಅಂತ ಕೇಳಬಹುದು. ಅಥವಾ 4 ಸಮಾಸ ಶಬ್ದಗಳ ಆಯ್ಕೆ ಕೊಟ್ಟು ನಿಮ್ಮ ಶಬ್ದೊಮ್ಮೆ ದ್ವಂದ್ವ ಸಮಾಸದ ಉದಾಹರಣೆ ಹೇ ಅಂತಾನೂ ಕೇಳಬಹುದು. ಪಾಠಗಳ ಕೊನೆಯಲ್ಲಿ ಅಭ್ಯಾಸದಲ್ಲಿರುವ ಸಮಾಸ ಶಬ್ದಗಳನ್ನು ತಾವು ಚೆನ್ನಾಗಿ ಓದಿದ್ರೆ ಇಲ್ಲೂ ಕೂಡ ತಾವು ಪೂರ್ಣ ಅಂಕ ಗಳಿಸಲು ಸಹಾಯವಾಗುತ್ತೆ ಮಕ್ಕಳೇ. ಇನ್ನು ಮುಂದಿನ ವ್ಯಾಕರಣಾಂಶದ ಪ್ರಶ್ನೆ ವಿರಾಮ ಚಿಹ್ನ. ಮಕ್ಕಳೇ, ಪಾಠಗಳಲ್ಲಿ ಪ್ರತಿಯೊಂದು ವಾಕ್ಯಗಳಲ್ಲಿ ವಿರಾಮ ಚಿಹ್ನೆಗಳಿರುವುದನ್ನು ಗಮನಿಸಿದಿರಿ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನವಾಚಕ್, ವಿಸ್ಮಯಾದಿ ಬೋಧಕ್ ಈ ತರಹದ ಚಿಹ್ನೆಗಳನ್ನು ತಾವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅಂಕ ಗಳಿಕೆಗೆ ಸಹಾಯವಾಗುತ್ತೆ. ಈ ಪ್ರಶ್ನೆ ಈ ರೀತಿ ಕೇಳಬಹುದು, ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ. ಈ ವಾಕ್ಯದ ಕೊನೆಯಲ್ಲಿ ಬರುವ ವಿರಾಮ ಚಿಹ್ನೆ ಅಂದರೆ ಪ್ರಶ್ನವಾಚಕ. ಆಜ್ ಕಾ ಯುಗ ಇಂಟರ್ನೆಟ್ ಯುಗ ಹೈ ಅನ್ನುವಂತಹ ವಾಕ್ಯ ಕೊಟ್ಟು ಉಪರ್ಯುಕ್ತ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ ಅಂತಲೂ ಕೇಳಬಹುದು. ಆಗ ಪೂರ್ಣ ವಿರಾಮ ಚಿಹ್ನೆ ಹಾಕ್ತೀರಾ. ಇನ್ನು ಈ ಮೇಲಿನ 8ನೇ ಪ್ರಶ್ನೆಯಾಗಿ ಕಾರಕ ಚಿಹ್ನಗಳ ಬಗ್ಗೆ ಕೇಳಲಾಗುತ್ತೆ. ಚಿಹ್ನೆಗಳ ಬಳಕೆಯನ್ನು ಕಲಿತರೆ ಸಾಕು ಮಕ್ಕಳೇ, ಕಾರಕಗಳ ಹೆಸರನ್ನ ಕೇಳೋದು ಬಹಳ ಕಡಿಮೆ. ಒಂದು ವಾಕ್ಯವನ್ನು ಕೊಟ್ಟು ಕಾ
ಪ್ರಯೋಗವನ್ನ ಹೇಳ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಪೇಡ್ ಡ್ಯಾಶ್ ಫಲ್ ಗಿರಾ, ಇಲ್ಲಿ ಸೇ ಬರೀಬಹುದು. ಅದೇ ರೀತಿ ಶನಿ ಸೂರ್ಯ ಡ್ಯಾಶ್ ಪುತ್ರ ಹೇ ಅಂತ ಕೇಳಿದಾಗ ಇಲ್ಲಿ ಪುತ್ರ ಪುಲ್ಲಿಂಗ ಏಕವಚನ ಆಗಿರೋದ್ರಿಂದ ಬರಿಬೇಕಾಗುತ್ತೆ. ಸುರೇಶ್ ಡ್ಯಾಶ್ ಬಹನ್ ರಾಧಾ ಹೇ, ಬೆಹನ್ ಸ್ತ್ರೀಲಿಂಗ ಏಕವಚನ ಆಗಿರೋದ್ರಿಂದ ಕೀ ಕಾರಕ್ನ ಬರಿಬೇಕಾಗುತ್ತೆ. ಇನ್ನು ಕೇ ಕಾರಕ್ ಬಗ್ಗೆ ಬಂದ್ರೆ ರಮೇಶ್ ಡ್ಯಾಶ್ ಪಿತಾ ಡಾಕ್ಟರ್ ಹೇ, ಇಲ್ಲಿ ಪಿತಾ ಪುಲ್ಲಿಂಗ ಬಹುವಚನ ಆಗಿರುತ್ತೆ, ಆಗ ಕೇ ಚಿಹ್ನೆಯನ್ನ ಬರಿಬೇಕು. ಅದೇ ರೀತಿ ಪರ್ ಬಗ್ಗೆ ಕೇಳಬಹುದಾದ್ರೆ ಗಿಲ್ಲು ಸುರಾಹಿ ಡ್ಯಾಶ್ ಲೇಟ್ ಜಾತಾತ, ಪರ್ ಅನ್ನುವ ಕಾರಕ ಚಿಹ್ನೆಯನ್ನ ಬಳಸಬೇಕು ಮಕ್ಕಳೇ. ಈ ರೀತಿ ಕಾರಕ ಚಿಹ್ನೆಗಳನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿದರೆ ಅಂಕಗಳಿಗೆ ತಮಗೆ ಬಹಳ ಸಹಾಯವಾಗುತ್ತೆ. ಈ ತರಹದ ಪ್ರಶ್ನೆಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಮೊದಲನೇ ಮೇನ್ನಲ್ಲಿ ಕೇಳಿರ್ತಾರೆ. ಇನ್ನು 2ನೇ ಮೇನ್ನಲ್ಲಿ ಅನುರೂಪತ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಈ ರೀತಿಯ ಪ್ರಶ್ನೆ ಕೇಳಲಾಗುತ್ತೆ. ನಿಮ್ನ ಲಿಖಿತ ಪ್ರಥಮ ದೋ ಶಬ್ದೋಂಕೆ ಸೂಚಿತ ಸಂಬಂಧೋಂಕೆ ಅನುರೂಪ ತೀಸ್ರೆ ಶಬ್ದ ಸೇ ಸಂಬಂಧಿತ ಶಬ್ದ ಲಿಖಿಯೇ. ಇಲ್ಲಿ 3 ಗದ್ಯಗಳಿಂದ ಒಂದನ್ನ ಪದ್ಯದಿಂದ ಕೇಳಲಾಗುತ್ತೆ. ಒಟ್ಟು 4 ಪ್ರಶ್ನೆಗಳು ಇರ್ತವೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಮಂಡಳಿಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವುದನ್ನು ಗಮನಿಸಿದಾಗ ನಿಮಗೆ ಸಹಕಾರಿಯಾಗುತ್ತೆ. ಕೆಲವು ಪಾಠಗಳ ಉದಾಹರಣೆಗೆ ಹೇಳೋದಾದ್ರೆ ಕಾಶ್ಮೀರಿ ಸೇಬ್, ಇಲ್ಲು, ಬಸಂತ್ ಕಿ ಸಚ್ಚಾಯಿ, ಮೇರಾ ಬಚ್ಪನ್, ಕರ್ನಾಟಕ ಸಂಪದ, ಮಹಿಳಾ ಕಿ ಸಾಹಸಗಾಥ, ಇವುಗಳ ಜೊತೆಗೆ ಸೂರ್ ಶ್ಯಾಮ್ ಅಂತ ಪದ್ಯವಾಗಿರಬಹುದು. ಅಥವಾ ಪಾಠಗಳ ಅಭ್ಯಾಸದಲ್ಲಿರುವ ಅನುರೂಪತಾದ ಉದಾಹರಣೆಗಳನ್ನು ಚೆನ್ನಾಗಿ ಓದಿದ್ದೇ ಆದರೆ ಇಲ್ಲೂ ಕೂಡ ಸುಲಭವಾಗಿ 4 ಅಂಕ ಗಳಿಸಬಹುದು. ಉದಾಹರಣೆಗೆ ಮಕ್ಕಳೇ, ಸಾಹಿತ್ಯಕ್ಕೆ ವಿಧ ತೆಗೆದುಕೊಂಡ್ರೆ ಅನುರೂಪದಲ್ಲಿ ಈ ರೀತಿ ಕೇಳಬಹುದು. ಮೇರಾ ಬಚ್ಪನ್ ಆತ್ಮಕಥಾ, ಇಮಾನ್ದಾರೋಂಕೆ ಸಮ್ಮೇಳನ್ ಮೇ ಡ್ಯಾಶ್ ಅಂತ ಇರುತ್ತೆ, ಆಗ ನೀವು ವ್ಯಂಗ್ಯ ರಚನಾ ಅಂತ ಬರೀಬೇಕು. ಇನ್ನು ಪದ್ಯದಿಂದ ಕೇಳಬಹುದಾದ್ರೆ ದಯಾ ಧರ್ಮಕಾ ಮೂಲ್, ಅಭಿಮಾನ್ ಡ್ಯಾಶ್ ಅಂತ ಇರುತ್ತೆ, ಆಗ ಪಾಪಕಾ ಮೂಲ್ ಅಂತ ಬರೀಬೇಕು ಮಕ್ಕಳೇ. ಇದಾದ ನಂತರ 3ನೇ ಮೇನ್ನಲ್ಲಿ ಏನಿರುತ್ತೆ ಅಂದ್ರೆ 1 ಅಂಕದ 4 ಪ್ರಶ್ನೆಗಳಿರ್ತವೆ. ಇವುಗಳಲ್ಲಿ 2 ಪ್ರಶ್ನೆಗಳನ್ನ ಗದ್ಯದಿಂದ 2 ಪದ್ಯಗಳಿಂದ ಕೇಳಿರಲಾಗುತ್ತೆ. ಇಲ್ಲಿ ಒಂದು ವಿಚಾರನ ತಮಗೆ ಹೇಳಲೇಬೇಕು ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆಗಳು ಸುಲಭವಾಗಿಯೇ ಇರ್ತವೆ. ಇವು ಸ್ಮರಣೀಯ ಪ್ರಶ್ನೆಗಳಾಗಿರ್ತವೆ. ಕೌನ್, ಕಬ್, ಕಹಾ, ಕಿಸ್ನೆ, ಕ್ಯಾ ಇಂತಹ ಪ್ರಶ್ನೆಗಳು ತಮ್ಮ ಸ್ಮರಣಾ ಶಕ್ತಿಯನ್ನ ಪ್ರಶ್ನೆ ಮಾಡ್ತವೆ. ಇವುಗಳ ಮಹತ್ವ ತುಂಬಾ ಕಡಿಮೆ, ಯಾಕಂದ್ರೆ ಇವು ಸರಳವಾದಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳೇ. ತೃತೀಯ ಭಾಷೆ ಹಿಂದಿಯಲ್ಲಿ ಸುಮಾರು 16 ಅಂಕಗಳಿಗೆ ಅಂದ್ರೆ ಶೇಕಡ 20 ಮಾತ್ರ ಇಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸಾಮಾನ್ಯವಾಗಿ ನಿಮ್ಮ ಶಿಕ್ಷಕರು ಪಾಠ ಮಾಡುವಾಗಲೇ ಇಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಭ್ಯಾಸ ಮಾಡಿಸಿರ್ತಾರೆ. ಕಾಶ್ಮೀರಿ ಸೇಬ್, ಇಲ್ಲು, ಇಮಾನ್ದಾರೋಂಕೆ ಸಮ್ಮೇಳನ ಮೇ, ಕರ್ನಾಟಕ ಸಂಪದ, ಈ ರೀತಿಯ ಪಾಠಗಳ ಜೊತೆಗೆ ಮಾತೃಭೂಮಿ, ಅಭಿನವ ಮನುಷ್ಯ, ಸಮಯ ಕಿ ಪಹಚ ಮತ್ತು ತುಳಸಿ ಕಿ ದೋಹೆ ಪದ್ಯಗಳಿಂದ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಸರಳ ಪ್ರಶ್ನೆಗಳನ್ನು ತಾವು ಓದ್ಕೋಬೇಕು ಮಕ್ಕಳೇ. ನಂತರ ವಿದ್ಯಾರ್ಥಿಗಳೇ, ತುಂಬಾ ಮಹತ್ವಪೂರ್ಣವಾದಂತಹ ಮೇನ್ಗೆ ಬರೋದಾದ್ರೆ 4ನೇ ಮೇನ್. ಇಲ್ಲಿ 2 ಅಂಕದ 8 ಪ್ರಶ್ನೆಗಳು ಬರ್ತವೆ. 4 ಪ್ರಶ್ನೆಗಳು ಪಾಠಗಳಿಂದ, 2 ಪ್ರಶ್ನೆಗಳು ಪದ್ಯದಿಂದ ಮತ್ತು 2 ಪ್ರಶ್ನೆಗಳನ್ನ ಪೂರಕ ವಾಚನದಿಂದ ಕೇಳಲಾಗುತ್ತೆ. ಪೂರಕ ವಾಚನ ಪ್ರಶ್ನೆಗಳು 23 ಹಾಗೂ 24ನೇ ಪ್ರಶ್ನೆಯಾಗಿರ್ತವೆ. ತಮಾಷೆ ಅಂದ್ರೆ ಇವು ಅಥವಾ ಪ್ರಶ್ನೆಗಳಾಗಿರ್ತವೆ. ಅಂದ್ರೆ 2 ಪ್ರಶ್ನೆಗಳನ್ನು ಕೊಟ್ಟು ಮಧ್ಯದಲ್ಲಿ ಆರ್ ಯಾವುದಾದ್ರೂ ಒಂದನ್ನು ನೀವು ಬರೀಬಹುದು. ಇಲ್ಲಿಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಅಂಕಗಳಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳೆಂದ್ರೆ ಯಾವ ಪ್ರಶ್ನೆಗಳು ಮಕ್ಕಳನ್ನ ಯೋಚನೆಗೆ ಒಳಪಡಿಸುತ್ತವೋ, ಅಂದ್ರೆ ಯೋಚಿಸೋ ಹಾಗೆ ಮಾಡ್ತವೋ ಅಂತಹ ಪ್ರಶ್ನೆಗಳಿಗೆ ಮಕ್ಕಳು ತರ್ಕಬದ್ಧವಾಗಿ ಉತ್ತರಿಸುವಂತಹ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ಉದಾಹರಣೆಗೆ ಕ್ಯೋ, ಕೇಸೆ, ಕ್ಯಾ ಕಾರಣತ, ವಿವರಣ ಕೀಜಿಯೇ, ವರ್ಣನ್ ಕೀಜಿಯೇ, ವಿಚಾರ ಕಿಯಾ ಗಯಾ, ಈ ರೀತಿಯ ಪ್ರಶ್ನೆಗಳನ್ನ ತೃತೀಯ ಭಾಷೆ ಹಿಂದಿಯಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಅಂಕಗಳಿಗೆ ಕೇಳಿರಲಾಗುತ್ತೆ. ಉದಾಹರಣೆಗೆ ಈ ಮೈನ್ನಲ್ಲಿ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೇ ಮೇ ವಿಚಾರ ಕಿಯಾ ಜಾತಾ ಹೇ, ಅಥವಾ ಸೇಬ್ ಕಿ ಹಾಲತ್ ಕೆ ಬಾರೇ ಮೇ ಲಿಖಿಯೇ ಅಂತಾನೋ, ಜೈನುಲ್ಲಾದ್ದೀನ್ ಕೆ ಬಾರೇ ಮೇ ಲಿಖಿಯೇ ಅಂತಾನೋ, ಅಥವಾ ಜಲಾಲುದ್ದೀನ್ ಕೆ ಬಾರೇ ಮೇ ಲಿಖಿಯೇ ಅಂತಾನೋ, ಇಲ್ಲ ಅಬ್ದುಲ್ ಕಲಾಂ ಕೆ ಬಚ್ಪನ್ ಕೇಸೆ ಬೀಟೆ ಅಂತಾನೋ, ಬೆಂಗಳೂರು ಮೇ ಕೌನ್ ಕೌನ್ ಸಿ ಬೃಹತ್ ಸಂಸ್ಥಾಯೇ ಹೇ ಅಂತಾನೋ, ಇನ್ನು ಮಹಾತ್ಮ ಗಾಂಧಿ ಕಾ ಸತ್ಯ ಕೆ ಕಥನ್ ಕೆ ಬಾರೇ ಮೇ ಲಿಖಿಯೇ ಅಂತಲೂ ಕೇಳಬಹುದು. ಇಂತಹ ಪ್ರಶ್ನೆಗಳ ಕಡೆ ತಾವು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿಕೊಳ್ಳಿ. 5ನೇ ಮೇನ್ನಲ್ಲಿ 3 ಅಂಕದ 9 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ 5 ಪ್ರಶ್ನೆ ಗದ್ಯಗಳಿಂದ, 3 ಪ್ರಶ್ನೆ ಪದ್ಯಭಾಗದಿಂದ, 1 ಅನುವಾದ ಇರುತ್ತೆ. 3 ಅಂಕಗಳಿಗೆ ಮಹತ್ವ ಇರುವ ಪಾಠಗಳೆಂದರೆ ಗಿಲ್ಲು, ಇಂಟರ್ನೆಟ್ ಕ್ರಾಂತಿ, ಇಮಾನ್ದಾರೋಂಕೆ ಸಮ್ಮೇಳನ ಮೇ, ದುನಿಯಾ ಮೇ ಪೆಹ್ಲಾ ಮಕಾನ್, ರೋಬೋಟ್, ಮಹಿಳಾ ಕಿ ಸಾಹಸಗಾಥ, ಕರ್ನಾಟಕ ಸಂಪದ, ಬಾಲಶಕ್ತಿ. ಈ ಪಾಠಗಳಲ್ಲಿ 3 ಅಂಕಗಳಿಗೆ ಬಹಳ ಮಹತ್ವ ಇರುವ ಪ್ರಶ್ನೆಗಳಿರ್ತವೆ. ಉದಾಹರಣೆಗೆ ಗಿಲ್ಲು ಪಾಠವನ್ನು ತೆಗೆದುಕೊಳ್ಳೋದಾದ್ರೆ ಮಕ್ಕಳೇ, ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾಕ ವರ್ಣನ್, ಈ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಅಥವಾ ಗಿಲ್ಲುಕೆ ಕಾರ್ಯಕಲಾಪ್ಗೆ ಬಾರೇ ಮೇ ಲಿಖಿಯೇ,
ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಇದೇ ರೀತಿ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ತೆಗೆದುಕೊಳ್ಳೋದಾದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಕೋಜ್ ಹೇ ಕೇಸೆ ವಿಡಿಯೋ ಕಾನ್ಫರೆನ್ಸ್ ಗೆ ಬಾರೇ ಮೇ ಲಿಖಿಯೆ. ಸೊ ಆ ರೀತಿನೂ ಕೂಡ ಕೇಳಬಹುದು. ಇಂತಹ ಪ್ರಶ್ನೆಗಳ ಕಡೆ ತಾವು ಗಮನ ಹರಿಸಬೇಕಾಗುತ್ತೆ. ಇನ್ನು ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠದಿಂದ ಕೇಳೋದಾದ್ರೆ ಫೂಲ್ ಮಾಲಾಯೇ ಮಿಲ್ನೆ ಪರ್ ಲೇಖಕ್ ಕ್ಯಾ ಸೋಚನೆ ಲಗೆ ಅಥವಾ ಲೇಖಕ್ ನೇ ಕಮರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೋ ಲಿಯಾ. ಹೀಗೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ. ದುನಿಯಾ ಮೇ ಪಹಲಾ ಮಕಾನ್ ಪಾಠದಿಂದ ಕಿಂದ್ರು ಲಾಲಿನ್ ಔರ್ ಕಿಂಚಾ ಲಾಲಿದಾಮ್ ಮಕಾನ್ ಬನಾನೆ ಕೆ ಲಿಯೆ ನಿರ್ಣಯ ಕರ್ಕೆ ಕಹಾ ಜಾತೆ ಹೈ ಔರ್ ಕಿನ್ ಕಿನ್ ಜಾನವಾರ್ ಉನ್ಸೆ ಮಿಲ್ತೆ ಹೈ ಅಥವಾ ಉನ್ಸೆ ಕ್ಯಾ ಸಲಹಾ ಲೇತೆ ಹೈ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ ಪ್ರಧಾನ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ನೀವು ಇವುಗಳ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಅದೇ ರೀತಿ ರೋಬೋಟ್ ಪಾಠದಿಂದ ತೆಗೆದುಕೊಳ್ಳೋದಾದರೆ ಧೀರ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ಗೆ ಜರುರತ್ ಕ್ಯೋತಿ, ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಅಥವಾ ರೋಬೋ ದೀಪ್ನೆ ರೋಬೋ ನಿಲ್ಸೆ ಕ್ಯಾ ಕಹ, ಇಂತಹ ಪ್ರಶ್ನೆಗಳ ಕಡೆ ಗಮನ ಹರಿಸಿದ್ರೆ ನಿಮಗೆ ಅಂಕ ಗಳಿಸಲು ಸಹಕಾರಿಯಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕರ್ನಾಟಕ ಸಂಪದ ಪಾಠದಲ್ಲಿ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ವರ್ಣನ ಬಗ್ಗೆ ಕೇಳಬಹುದು. ಅಥವಾ ಕರ್ನಾಟಕಕ್ಕೆ ಶಿಲ್ಪಕಲಾಕಾ ಪರಿಚಯ ದೀಜಿ ಅಂತಲೋ ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ಕೇಳೋದಾದ್ರೆ ಬಿಜೇಂದ್ರಿಕಾ ಬಚ್ಪನ್ ಕೇಸೆ ಬೀತಾ, ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚಕರ್ ಬಿಜೇಂದ್ರ ನೇ ಕ್ಯಾ ಕಿಯಾ, ಅಥವಾ ಮಹಿಳಾ ಕಿ ಸಹಸ್ಗಾಥ ಪಾಠ್ಸೆ ಕ್ಯಾ ಸಂದೇಶ ಮಿಲ್ತಾ ಹೇ, ಇಂತಹ ಉತ್ತಮ ಸಂದೇಶಗಳನ್ನೊಳಗೊಂಡ ಪ್ರಶ್ನೆಗಳನ್ನು ಕೇಳಲೂಬಹುದು ಮಕ್ಕಳೇ. ಇನ್ನು ಮುಂದೆ ಬಾಲಶಕ್ತಿ ಪಾಠ್ಸೆ ಪೂಛೆಂಗೇ ತೋ ಗಾಂವ್ ಕೋ ಆದರ್ಶ ಗಾಂವ್ ಕೇಸೆ ಬನಾಯಾ ಜಾ ಸಕ್ತಾ ಹೇ ಅಂತಲೋ, ಗಾಂವ್ ಕಿ ಸಫಾಯಿ ಕೆ ಲಿಯೆ ಬಾಲಕ್ ಕ್ಯಾ ಕಾಮ್ ಕರ್ತೆ ಹೇ, ಈ ರೀತಿಯ ಮಹತ್ವದಿಂದ ಕೂಡಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಬಹುದು ವಿದ್ಯಾರ್ಥಿಗಳೇ. ಇನ್ನು ಪದ್ಯಭಾಗದಿಂದ ಕೇಳೋದಾದ್ರೆ ಆರು ಪದ್ಯಗಳಿವೆ ಅಲ್ವಾ, ಅವುಗಳಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಈಗ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಎನ್ನುವುದಾದ್ರೆ ಪ್ರಶ್ನೆ ಪತ್ರಿಕೆಯ 32ನೇ ಪ್ರಶ್ನೆ ದೋಹೇಗ ಭಾವಾರ್ಥ ಕೇಳಲಾಗುತ್ತೆ. ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು, ಸರಳವಾದ ವಾಕ್ಯಗಳನ್ನು ಬಳಸಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಭಾವಾರ್ಥವನ್ನು ಬರೆಯಿರಿ. ಪ್ರಾರಂಭದಲ್ಲಿ ಕವಿಯ ಹೆಸರನ್ನು ಬರೀರಿ. ತುಳಸಿಕೆ ದೋಹೆಯಲ್ಲಿ 5 ದೋಹೆಗಳಿವೆ ಅಲ್ವಾ, ಮುಖಿಯ ಮುಗಿಸೋ ಚಾಹಿಯೇ ಅಂತನೋ, ಅಥವಾ ಜಡ ಚೇತನ ಗುಣ ದೋಷಮೈ, ಈ ರೀತಿಯ ಯಾವುದಾದ್ರೂ ಒಂದು ದೋಹೆಗೆ ಭಾವಾರ್ಥ ಬರೆಯಲು ಹೇಳ್ತಾರೆ. ಉದಾಹರಣೆಗೆ ಹೇಳುವುದಾದ್ರೆ ಮುಖಿಯ ಮುಗಿಸೋ ಚಾಹಿಯೇ ಅಂದ್ರೆ ಮುಖಿಯಾಕೋ ಮುಖೆ ಸಮಾನ್ ಹೋನಾ ಚಾಹಿಯೇ ಅಂತ ಒಂದು ವಾಕ್ಯ ಬರೀತೀರಾ. ಕಾನ್ ಪಾನಕೋ ಏಕ್ ಅಂದ್ರೆ ಮುಹ್ ಕಾನೇ ಪೀನೆ ಕಾ ಕಾಮ್ ಅಕೇಲಾ ಕರ್ತಾ ಹೇ, ಎರಡು ವಾಕ್ಯ ಆಯ್ತಲ್ವಾ. ಪಾಲೈ ಪೋಸೈ ಸಕಲ ಹಂಗ್ ಅಂದ್ರೆ ಶರೀರಕ್ಕೆ ಸಕಲ ಅಂಗೋಂಕೋ ಪಾಲನ್ ಪೋಷನ್ ಕರ್ತಾ ಹೇ, ಮೂರು ವಾಕ್ಯಗಳು ಮುಗ್ದೋದ್ವಪ್ಪ. ಇನ್ನು ತುಳಸಿ ಸಹಿತ ವಿವೇಕ್ ಅಂದಾಗ ಮುಖಿಯ ವಿವೇಕವಾನ್ ಹೋಕರ್ ವಹ ಅಪನೇ ತರಫ್ ಸೆ ಕಾಮ್ ಕರ್ಕೆ ಉಸ್ಕಾ ಫಲ್ ಸಬೀಮೆ ಬಾಂಟೆ ಹೇ, ಎಷ್ಟು ಸುಲಭವಾಗಿದೆ ಅಲ್ವಾ ಮಗಳೇ ದೋಹೆಯ ಭಾವಾರ್ಥ. ಈ ರೀತಿ ಬರೆದ್ರೆ ಪೂರ್ಣ ಅಂಕಗಳನ್ನು ಪಡೆಯಬಹುದು. ಇನ್ನೊಂದು ಅಂಶ ನೆನಪಿರಲಿ ನಿಮಗೆ, ಈ ದೋಹೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ನೀವು ಯಾವುದೇ ರೀತಿಯ ವರ್ತನೆ ಅಂದ್ರೆ ಕಾಗುಣಿತಗಳನ್ನ ತಪ್ಪಿಲ್ಲದೆ ಬರೀಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಮಗಳೇ ಇದು ಕಷ್ಟನಪ್ಪ ಅಂತ ಬರೆಯದೇ ಇರಬೇಡಿ. ಇಂದಿನಿಂದಲೇ ದೋಹೆಗಳನ್ನ ಹಾಗೂ ಭಾವಾರ್ಥವನ್ನ ಬರೆದು ಅಭ್ಯಾಸ ಮಾಡೋದಾದ್ರೆ ವಿದ್ಯಾರ್ಥಿಗಳೇ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. 33ನೇ ಪ್ರಶ್ನೆಯಾಗಿ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕೀಜಿ ಅಂತ ಕೇಳಲಾಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ತತ್ಸಮ ಪದಗಳೇ ಹೆಚ್ಚಾಗಿ ಬಂದಿರತಕ್ಕಂತಹ ವಾಕ್ಯಗಳನ್ನೇ ಕೇಳಲಾಗುತ್ತೆ. ಇಂತಹ ವಾಕ್ಯಗಳು ಯಾವ್ಯಾವ ಪಾಠದಲ್ಲಿ ಬರುತ್ತೆ ಅನ್ನೋದನ್ನ ಅನುಕೂಲಾದ್ರೆ ದುನಿಯಾ ಮೇ ಪಹಲಾ ಮಕಾನ್, ಕರ್ನಾಟಕ ಸಂಪದ, ಸತ್ಯ ಕಿ ಮಹಿಮಾ, ಶನಿ ಸಬ್ಸೆ ಸುಂದರ ಗ್ರಹ ಈ ಪಾಠಗಳಲ್ಲಿ ಇರ್ತವೆ. ಇನ್ನು ಉಳಿದ 3 ಅಂಕದ 2 ಪ್ರಶ್ನೆಗಳು ಈ ರೀತಿ ಕೇಳಬಹುದು. ಮಾತೃಭೂಮಿ ಕವಿತೆಯಲ್ಲಿ ಸಾಮಾನ್ಯವಾಗಿ ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ ಕಿಜಿಯೇ, ಅಥವಾ ಭಾರತ್ ಮಾಕ ಸ್ವರೂಪ ಕೇಸೆ ಸುಶೋಭಿತ ಹೇ, ಇಂತಹ ಪ್ರಶ್ನೆಗಳನ್ನೇ ಕೇಳಬಹುದು ಮಕ್ಕಳೇ. ಅಭಿನವ ಮನುಷ್ಯ ಕವಿತೆಯಿಂದ ದಿನಕರ ಜೀಕೆ ಅನುಸಾರ ಮಾನವಕ ಸಹಿ ಪರಿಚಯವನ್ನು ಬರೀರಿ ಅಂತನೋ, ಪ್ರಕೃತಿ ಪರ ಸರ್ವತ್ರ ಹೇ ವಿಜಯೀ ಪುರುಷ ಆಸೀನ್ ಇಸ್ ಪಂಕ್ತಿಕ ಆಶಯ ಸಂಜಾಯಿಯೇ, ಈ ರೀತಿಯ ಪ್ರಶ್ನೆಗಳು ಈ ಪದ್ಯದಿಂದ ಕೇಳಬಹುದು ಮಕ್ಕಳೇ. ಇನ್ನೆರಡು ಪದ್ಯಗಳಾದ ಸಮಯಕ್ಕೆ ಪಹಚಾನ್ ಪದ್ಯದಿಂದ ಸಮಯಕ ಸದುಪಯೋಗ ಕೇಸೆ ಕರ್ನಾ ಚಾಹಿಯೇ, ಇದು 3 ಅಂಕದ ಪ್ರಶ್ನೆ. ಆದರೆ ಕವಿಕೆ ಅನುಸಾರ ಮನುಷ್ಯಕ್ಕೋ ಸುಖ ಕಬ್ ನಹಿ ಮಿಲ್ತಾ, ಇದನ್ನ 2 ಅಥವಾ 3 ಅಂಕದ ಪ್ರಶ್ನೆಯಾಗಿಯೂ ಕೇಳಬಹುದು. ಒಮ್ಮೊಮ್ಮೆ ಈ ಪದ್ಯದಿಂದ 1 ಅಂಕದ ಪ್ರಶ್ನೆಯನ್ನ ಅನುರೂಪದಲ್ಲೂ ಸಹ ಕೇಳಬಹುದು. ಹೇಗೆ ಕೇಳಬಹುದು ಅಂದ್ರೆ ಕವಿಯ ಹೆಸರನ್ನ ಕೇಳಬಹುದು. ಇನ್ನು ಸೂರ್ಶ್ಯಾಮ್ ಪದಮೆ ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾತಾ, ಅಥವಾ ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೇ ಮೇ ಕ್ಯಾ ಕಹತಾ ಹೇ, ಅಥವಾ ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೇ, ಈ ರೀತಿಯಂತಹ ಪ್ರಶ್ನೆಗಳನ್ನು 2 ಅಥವಾ 3 ಅಂಕಕ್ಕೆ ಕೇಳಲಾಗಿರುತ್ತೆ. ಕೆಲವು ಬಾರಿ 2 ಅಂಕಕ್ಕೆ ಕೇಳಿ 1 ಅಂಕಕ್ಕೆ ಅನುರೂಪದಲ್ಲಿ ಕೇಳಬಹುದು. ಇದನ್ನು ನಾನು ಮೊದಲೇ ಹೇಳಿದೆ ನಿಮಗೆ. ಇನ್ನು 6ನೇ ಮೇನ್ಗೆ ಬರೋದಾದ್ರೆ 4 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 34ನೇ ಪ್ರಶ್ನೆಯಲ್ಲಿ ಒಂದೇ ಪಾಠದಿಂದ 2 ಪ್ರಶ್ನೆಯನ್ನ ಅಥವಾ ಅಂದ್ರೆ ಚಾಯ್ಸ್ ಕೊಟ್ಟು ಕೇಳಲಾಗಿರುತ್ತೆ. ಪಾಠಗಳು ಯಾವಿರ್ಬೋದು ಇಂತಹ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಅಂದ್ರೆ ಗಿಲ್ಲು, ಬಸಂತ್ ಕಿ ಸಚ್ಚಾಯಿ,
ಇಂಟರ್ನೆಟ್ ಕ್ರಾಂತಿ ಇವುಗಳಿಂದ ಕೇಳಲಾಗಬಹುದು. ಗಿಲ್ಲು ಪಾಠದಿಂದ ಕೇಳೋದಾದರೆ ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೇ ಅಥವಾ ಗಿಲ್ಲು ಕೆ ಅಂತಿಮ ದಿನೋಂಕ ವರ್ಣನ್ ಕೀಜಿಯೇ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಬಸಂತ್ ಕಿ ಸಚ್ಚಾಯಿ ಪಾಠವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಇಬ್ಬರ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆನೇ ಕೇಳಲಾಗಿರುತ್ತೆ ಮಕ್ಕಳೇ. ಬಸಂತ್ ಅವರು ಪಂಡಿತ್ ರಾಜಕಿಶೋರ್, ಇವರಿಬ್ಬರ ಬಗ್ಗೆನೇ ಹೆಚ್ಚು ಮಹತ್ವವನ್ನು ಈ ಪಾಠದಲ್ಲಿ ಕೊಟ್ಟಿರಲಾಗಿರ್ತಕ್ಕಂಥದ್ದು. ಬಸಂತ್ ಇಮಾನ್ದಾರ್ ಲಡ್ಕಾ ಹೇ ಕೇಸೆ ಅಥವಾ ಪಂಡಿತ್ ರಾಜಕಿಶೋರ್ ಕೆ ಮಾನವೀಯ ವ್ಯವಹಾರಕ ಪರಿಚಯ ದಿಜಿಯ, ಈ ಥರದ ಪ್ರಶ್ನೆಗಳನ್ನು ಈ 2019 ಹಿಂದಿನ ವರ್ಷಗಳಲ್ಲಿ ಕೇಳಿದ್ದಾರೆ ಪರೀಕ್ಷಾ ಮಂಡಳಿಯ ವಾರ್ಷಿಕ ಪರೀಕ್ಷೆಗಳಲ್ಲಿ. ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದ ಅಭ್ಯಾಸದಲ್ಲಿರುವ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ನಾವು ತಿಳ್ಕೊಂಡಿದ್ರೆ ಇವು ಒಂದು ಅಂಕಕ್ಕಾದರೂ ಆಗ್ಬೋದು, ಮೂರು ಅಂಕಕ್ಕಾದರೂ ಆಗ್ಬೋದು, ನಾಲ್ಕು ಅಂಕಕ್ಕಾದರೂ ಆಗ್ಬೋದು. ಅದರ ಜೊತೆಗೆ ನಿಬಂಧ ಬರೀಲಿಕ್ಕಂತೂ ಬಹಳ ಅನುಕೂಲವಾಗುತ್ತೆ. ಅದರಿಂದ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ಆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿಕೊಳ್ಳುತ್ತೆ. ಇನ್ನು 35ನೇ ಪ್ರಶ್ನೆ, ಕೋಶಿಶ್ ಕರ್ನೇ ವಾಲೋಂಕಿ ಹಾರ್ ನಹಿ ಹೋತಿ ಪದ್ಯದಿಂದ, ಈ ಪದ್ಯವನ್ನು ಕಂಠಸ್ಥ ಕೇಳಿಯೇ ಸೀಮಿತವಾಗಿರುತ್ತೆ, ಉತ್ತಮ ಸಂದೇಶವನ್ನು ಕೊಡುವಂತಹ ಕವಿತೆಯಾಗಿದೆ. ಸೊ ಅಸಫಲತಾ ಏಕ ಚುನೌತಿ ಹೇ ಅಂತಕ್ಕಂತಹ ಈ ನಾಲ್ಕು ಸಾಲುಗಳನ್ನು ತಾವು ಚೆನ್ನಾಗಿ ಓದಿ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ. ಇಲ್ಲಿ ತಾವು ಯಾವುದೇ ರೀತಿಯಾದಂತಹ ಒಂದು ವರ್ತನೆಗಳನ್ನು ತಪ್ಪಿಲ್ಲದೆ ಬರೀಬೇಕು ಅಂತ ಅಂದರೆ ಬರೆದು ಬರೆದು ಅಭ್ಯಾಸ ಮಾಡಬೇಕಾಗತ್ತೆ. ಅದರಿಂದ ತಾವು 4 ಅಂಕವನ್ನು ಪಡಿಬಹುದು ಮಕ್ಕಳೇ. ಇನ್ನು 7ನೇ ಮೇನ್ನಲ್ಲಿ ಅಪಠಿತ ಗದ್ಯಾಂಶ ಕೊಟ್ಟು 4 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ಗದ್ಯಾಂಶ ತಮ್ಮ ಒಂದು ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿಯೇ ಇರ್ತದೆ. ಇಲ್ಲಿ 4ಕ್ಕೆ 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಮಕ್ಕಳೇ. ಗದ್ಯಾಂಶವನ್ನು ಚೆನ್ನಾಗಿ 3 ಬಾರಿ ಓದಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ತಾವು ಹುಡುಕಿ ಬರೀಬೇಕಾಗುತ್ತೆ. ಇಲ್ಲಿ ಗದ್ಯಾಂಶದ ಮೊದಲ ಸಾಲು ಮೊದಲನೇ ಪ್ರಶ್ನೆಯ ಉತ್ತರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಾರಿ ಮಧ್ಯದಲ್ಲೂ ಕೂಡ ಮೊದಲನೇ ಪ್ರಶ್ನೆಯ ಉತ್ತರ ಬರಬಹುದು. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಆ ಉತ್ತರವನ್ನು ಹುಡುಕಿ ಒಂದು ವಾಕ್ಯದಲ್ಲೋ 2 ವಾಕ್ಯದಲ್ಲೋ ಈ ಗದ್ಯಾಂಶಕ್ಕೆ ಉತ್ತರಿಸಿದೆ ಆದರೆ ಇಲ್ಲೂ ಕೂಡ ತಾವು 4 ಅಂಕವನ್ನು ಪಡಿಬಹುದು ವಿದ್ಯಾರ್ಥಿಗಳೇ. 8ನೇ ಮೇನ್ನಲ್ಲಿ ಕಿಸಿ ಏಕ್ ವಿಷಯ ಪರ್ ನಿಬಂಧ ಲಿಖಿಯೇ, ಇಲ್ಲಿ 3 ವಿಷಯಗಳನ್ನು ಕೊಟ್ಟು ಒಂದಕ್ಕೆ ಬರೆಯಲು ಕೇಳಲಾಗುತ್ತೆ. ಮಂಡಳಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಒಂದು ಅಂಶ ತಮ್ಮ ಗಮನಕ್ಕೆ ಬರುತ್ತೆ ಮಕ್ಕಳೇ. ಅದೇನೆಂದರೆ ಪಾಠಗಳ ಮೇಲೆ ಆಧಾರಪಟ್ಟಂತಹ ಒಂದು ವಿಷಯ ಬರುತ್ತೆ. ಉದಾಹರಣೆಗೆ ಕರ್ನಾಟಕ ಸಂಪದ ಅಥವಾ ಇಂಟರ್ನೆಟ್ ಕ್ರಾಂತಿ ಆಗಿರ್ಬೋದು, ಇವುಗಳನ್ನು ನೋಡ್ಕೊಳ್ಳಿ. ಮತ್ತು ಪಾಠದ ಕೊನೆಯಲ್ಲಿ ಅಂದರೆ ಪುಸ್ತಕದ ಕೊನೆಯ ಪುಟಗಳಲ್ಲಿ ಕೊಟ್ಟಿರುವಂತಹ ನಿಬಂಧ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳಿರ್ತವೆ. ಜನಸಂಖ್ಯಾಕಿ ಸಮಸ್ಯೆ, ನಾರಿ ಮತ್ತು ಕೇವಲ ಶ್ರದ್ಧಾಹು ಆಗಿರ್ಬೋದು, ಮತ್ತು ಬೇರೋಜ್ಗಾರಿ ಅಥವಾ ವನ ಮಹೋತ್ಸವ, ಈ ವಿಷಯಗಳ ಬಗ್ಗೆ ಕೇಳಬಹುದು. ಇಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಬಹಳ ಮುಖ್ಯ ಮಕ್ಕಳೇ. ಆಧಾರ ಬಿಂದುಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಅನುಗುಣವಾಗಿ ಬರೆದರೆ ನಿಮಗೆ 4 ಅಂಕ ಸುಲಭವಾಗಿ ಲಭಿಸುತ್ತೆ ವಿದ್ಯಾರ್ಥಿಗಳೇ. ಇನ್ನು 9ನೇ ಮೇನ್ನಲ್ಲಿ 38ನೇ ಪ್ರಶ್ನೆಯಾಗಿ ಪತ್ರಲೇಖನ್ ಇರುತ್ತೆ. ವ್ಯಕ್ತಿಗತ ಪತ್ರ ಅಥವಾ ಚುಟ್ಟಿ ಪತ್ರ ಬರೆಯಲು ಕೇಳಿರ್ತಾರೆ. ಪತ್ರ ಬರೆಯಲು ಚೆನ್ನಾಗಿ ಅಭ್ಯಾಸ ಮಾಡಿದರೆ 5 ಅಂಕ ಗಳಿಸಲು ಸುಲಭ ಸಾಧ್ಯ ವಿದ್ಯಾರ್ಥಿಗಳೇ. ನೀವೀಗಾಗಲೇ 8 ಮತ್ತು 9ನೇ ತರಗತಿಯ ಹಿಂದಿ ಪುಸ್ತಕದಲ್ಲಿ ನೋಡಿದ್ದೀರಿ, ನಿಮ್ಮ ಶಿಕ್ಷಕರು ಕೂಡ ಚುಟ್ಟಿ ಪತ್ರದ ಬಗ್ಗೆ ತಿಳಿಸಿ ಚೆನ್ನಾಗಿ ಅಭ್ಯಾಸ ಮಾಡಿಸಿರ್ತಾರೆ. ಈ ಚುಟ್ಟಿ ಪತ್ರದ ಪ್ರಾರೂಪ ಬಗ್ಗೆ ಹೇಳೋದಾದರೆ, ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಅಂದರೆ ಮುಖ್ಯ ಪ್ರಶ್ನೆಯನ್ನು ಗುರುತಾಕಿ ಜೊತೆಗೆ 38ನೇ ಪ್ರಶ್ನೆಯನ್ನು ನೀವು ಅಲ್ಲಿ ಬರೆದು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ಪ್ರೇಷಕ್ ಬರೆದು ಕೆಳಗೆ ನಿಮ್ಮ ವಿಳಾಸ ಬರೀಬೇಕು. ಬಲಭಾಗದಲ್ಲಿ ಸ್ಥಳ ದಿನಾಂಕವಾದ ಬರೀಬೇಕಾಗುತ್ತೆ. ನಂತರ ಸೇವಾಮೆ ಬರೆದು ಕೆಳಭಾಗದಲ್ಲಿ ಪ್ರಧಾನಾಚಾರ್ಯ ಬರೆದು ಶಾಲೆಯ ವಿಳಾಸವನ್ನು ತಾವು ಬರೀಬೇಕಾಗುತ್ತೆ. ಇದಾದ ನಂತರ ವಿಷಯ ಅಂತ ಹೇಳಿ ಚುಟ್ಟಿ ಕೇಳಿಯೇ ಪ್ರಾರ್ಥನಾ ಪತ್ರ ಅಂತ ಬರೆದು ಅದಾದಮೇಲೆ ಸಂಬೋಧನ್ ಮಹೋದಯ ಅಂತ ಬರೆದು ಪತ್ರದ ಹೃದಯ ಭಾಗದಲ್ಲಿ ವಿಷಯವನ್ನು ಬರೆಯಿರಿ. ಅಂದರೆ ರಜೆ ಯಾವ ಕಾರಣಕ್ಕೆ ಮತ್ತು ತೆಗೆದುಕೊಳ್ತಕ್ಕಂತಹ ದಿನಾಂಕವನ್ನು ಇಲ್ಲಿ ನಮೂದಿಸಬೇಕು. ಇದಾದ ನಂತರ ಧನ್ಯವಾದ, ಹಾಗೆ ಪುಟದ ಬಲಭಾಗದಲ್ಲಿ ಸಮಾಪನದಲ್ಲಿ ಆಪ್ತ ಆಜ್ಞಾಕಾರಿ ಛಾತ್ರ ನಿಮ್ಮ ಹೆಸರು ಬರೀಬೇಕು. ಎಡಭಾಗದಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ್ ಅಂದರೆ ಪೋಷಕರ ಸಹಿ ಬರೆದು ಸುಮ್ಮನೆ XYZ ಅಂತ ಬರೀರಿ. ಸೊ ಇಲ್ಲಿ ನೀಟಾಗಿ ನೀವು ಪತ್ರವನ್ನು ಬರೆದಿದ್ದೇ ಆದರೆ ಪೂರ್ಣ ಅಂಕವನ್ನು ಪಡೆಯಬಹುದು ವಿದ್ಯಾರ್ಥಿ.